ಇಲ್ಲಿ ಯಾರು ಇಲ್ಲ. ನೀನಿಷ್ಟೇ ಕಿರ್ಚಾಡಿದ್ರು ಯಾರು ಕೇಳಲ್ಲ ಇಲ್ಲಿ. ಬನ್ನಿ ನಾನು ಕೇಳ್ತೀನಿ. ಕೈಯನ್ನ ಹಲ್ಕ ಬಡ್ಡಿ ಮಗನೇ, ಊರಿನ ದೊಡ್ಡ ಶ್ರೀಮಂತ ಶ್ರೀಕಾಂತ್ ಗೌಡನೆಂದು ಏನು ಬೇಕಾದ್ರೂ ಮಾಡಬಹುದೆಂದು ಹೆಮ್ಮೆಯಿಂದ ಹೆಮ್ಮೆರಿಬೇಡ. ನೀನು ಮಾಡಿದ ಕೆಲಸಕ್ಕೆ ಜೀವ ಸಹಿತ ನಿನ್ನೆ ಹುಗಿದು ಬಿಟ್ಟೆ. ನೀನು ನನ್ನ ಮನೆ ಅಲ್ಲ ತಿನ್ನೋ ಕುಲ್ಲಿ ಅದಕ್ಕೆ ಅಕೌಂಟ್ ಬಂದ್ಬಿಟ್ಟೆ. ಅಲ್ಲ ಸಾವುಕಾರ್ರೆ, ನನ್ನ ಜಾಗದಲ್ಲಿ ಯಾರೇ ಇದ್ರು ಹೀಗೆ ಹೇಳ್ತಿದ್ರು ಅಂತ ನಿಮಗ್ ತಿಳಿಸಿ ಹೇಳಿದೆ. ಅಂದ್ರೆ ನಿನ್ನ ಮಾತಿನ ಅರ್ಥ ಸಾವುಕಾರ್ರೆ? ಕರಿಯ ಇಡೀ ಊರಿಗೆ ಪ್ರಖ್ಯಾತ ಕಳ್ಳನಾಗಬೇಕೆಂದು ಹೊರಟ ಈ ಕರಿಯನಿಗೆ ನಿಮ್ಮಂತ ಶ್ರೀಮಂತ ಶ್ರೀಕಾಂತ್ ಗೌಡ ಅಂಗರಕ್ಷಕನಿರುವಾಗ ನೀವು ಒಂಟಿಯಾದ ಹೆಣ್ಣನ್ನು ಬಲಾತ್ಕಾರ ಮಾಡಿದೆ. ಅಂದ್ರೆ ನಾನು ಮಾಡಿ ತಪ್ಪೇ? ತಪ್ಪು ಸಾವುಕಾರ್ರೆ, ತಪ್ಪು. ಸರಿಯ, ಈ ಊರಲ್ಲಿ ಒಂದು ಹೆಣ್ಣಿನ ಮೇಲೆ ನನಗೆ ಮನಸ್ಸಾಗಿದ್ದೆ ಅಂತ ಒಂದೇ ಒಂದು ಸಲ ಹೇಳಿ. ಸೂರ್ಯ ಮುಳುಗಾಗಿ ಈಕೆಯನ್ನು ಹೊತ್ತು ತಂದು ನಿನ್ನ ಮನೆಯಲ್ಲಿ ನಿನ್ನ ಮಂಚದಲ್ಲಿ ಹೇಳ್ತೇನೆ. ಬಲೆ ಕರಿಯ ಹೆಚ್ಕೊಂಡ್ಬಿಟ್ಟೆ ನೋಡು, ನಾನು ತಪ್ಪು ಮಾಡಿಬಿಟ್ಟೆ ಕಡು, ಇವರಿವಾಗ್ತಾ ಇದೆ. ಆದ್ರೆ ಇಂಥ ಮೋದ ಹೆಣ್ಣಿನಲ್ಲಿ ಒಂಟಿ ದಾರಿಯಲ್ಲಿ ಸಿಕ್ಕಿಡ್ತು ಅವಳು ತಪ್ಪು. ನಿನ್ನಂತ ಆತ್ಮ ರಕ್ಷಕನೊಬ್ಬ ನಿಧಾನ ಸಹಾಯ ಮಾಡೋದಂತ ಮರೆತು ಬಿಟ್ನಲ್ಲ, ಅದು ಎರಡನೇ ತಪ್ಪು. ಹಾಯ್ ಇರ್ಲಿ, ಕಾಲ ಬಂದಾಗ ಉತ್ತರ ಕೊಡ್ತೇನೆ. ಜ್ಯೋತಿ ಸಮಯ ಬಂದಾಗ ಕಾಲನೇ ಉತ್ತರ. ಜ್ಯೋತಿ ನೀನು ಹುಷಾರಾಗಿ ಮನೆಗೆ ಹೋಗು, ಈ ಬಡ್ಡಿ ಮಗನನ್ನ ನಾನು ನೋಡ್ಕೊಳ್ತೇನೆ.